ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ, ಸುಸ್ವಾಗತ. ಇಂತಹ ಮೀಡಿಯರ ಖಾತೆಗೆ ಪೆಂಡಿಂಗ್ ಗೃಹಲಕ್ಷ್ಮಿ ಹಣ ಚೆಕ್ ಮಾಡ್ಕೊಳ್ಳಿ. ಏನಾಗಿದೆ ಏನು ಅಪ್ಡೇಟ್ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ, ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಅದೇ ಗೃಹಲಕ್ಷ್ಮಿ ಯೋಜನೆಗೆ ಸಾಕಷ್ಟು ಮಹಿಳೆಯರು, ಕೋಟ್ಯಾಂತರ ಮಹಿಳೆಯರು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅಂದರೆ ಇಲ್ಲಿ ಐದನೇ ಕಂತಿನ ಹಣ ಕೂಡ ಪಡ್ಕೊಂಡಿದ್ದಾರೆ. 10,000 ರೂಪಾಯಿಗಳನ್ನು ಕೂಡ ಒಟ್ಟಾಟಿಗೆ ಪಡ್ಕೊಂಡಿದ್ದಾರೆ. ಟೋಟಲ್ ಆಗಿ 5 ಕಂತು ಸೇರಿ 10,000 ರೂಪಾಯಿ ಕೂಡ ಪಡ್ಕೊಂಡಿದ್ದಾರೆ. ಇಲ್ಲಿ ಕೆಲವೊಬ್ಬರಿಗೆ, ಕೆಲವೊಂದು ಮಹಿಳೆಯರು ಅಮೌಂಟನ್ನು ಕೂಡ ಪಡ್ಕೊಂಡಿಲ್ಲ. ಅವರಿಗೆ ಒಟ್ಟಿಗೆ ಪೆಂಡಿಂಗ್ ಅಮೌಂಟ್ 10,000 ಕೂಡ ಬಂದಿದೆ ಅಂತೇಳಿ ವರದಿ ಕೂಡ ಬಂದಿದೆ. ಇದರಿಂದ ಸಾಕಷ್ಟು ಮಹಿಳೆಯರು ಸಂತಸಗೊಂಡಿದ್ದಾರೆ, ಖುಷಿಯಿಂದ ಇದ್ದಾರೆ ಅಂತ ಹೇಳ್ಬೋದು. ಡಿಸೆಂಬರ್ ತಿಂಗಳಿನಿಂದನೇ ಬ್ಯಾಂಕ್ ಖಾತೆಗೆ EKYC ಮಾಡಿಸಿಕೊಳ್ಳಬೇಕು ಹಾಗೂ NPCI ಮಾಡಿಸಿಕೊಳ್ಳುವುದು ಕಡ್ಡಾಯ ಎಂದು ಸರ್ಕಾರ ಹೇಳಿತ್ತು. ಇಲ್ಲಿವರೆಗೆ ಯಾರು ಕೆಲಸ ಮಾಡಿರಲ್ಲ ಅಂಥವರಿಗೆ, ಯಾರು ಮಾಡಿದ್ದಾರೆ ಈಗ ಮುಂಚೆ ಯಾರು ಮಾಡಿಲ್ಲ, ಓಕೆ, ಈಗ ಯಾರು ಮಾಡ್ಕೊಂಡಿದ್ದಾರೆ ಅಂಥವ್ರಿಗೆ 10,000 ಜಮಾ ಆಗಿರೋದು ದಾಖಲೆ ಆಗಿದೆ. ಜನವರಿ ತಿಂಗಳ ಅಂತ್ಯದಲ್ಲಿ ಅಂದರೆ 23, 24, 25ನೇ ತಾರೀಕಿನಂದು ಸಾಕಷ್ಟು ಮಹಿಳೆಯರಿಗೆ ತಲಾ 2,000 ರೂಪಾಯಿ ಅಂತ ಬ್ಯಾಕ್ ಟು ಬ್ಯಾಕ್ ಬಂದುಬಿಟ್ಟು ಅಮೌಂಟ್ ಕೂಡ ಬಂದುಬಿಟ್ಟು ಕ್ರೆಡಿಟ್ ಆಗಿದೆ ಅಂತ ಮಾಹಿತಿ ಬಂದಿದೆ. ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ DBT ಮಾಡ್ತಾ ಇದೆ. ಅದರಿಂದ ಸಂಪೂರ್ಣ ಆಟೋಮೆಟಿಕ್ ಆಗಿದ್ದು ಕೆಲವೊಮ್ಮೆ ಸರ್ವರ್ ಸಮಸ್ಯೆಯಿಂದ ಮಹಿಳೆಯರ ಖಾತೆಗೆ ತಪ್ಪೋದಿಲ್ಲ, ಅಂದರೆ ಬರೋದಿಲ್ಲ. ಅಂತಾಗಿ ಎಲ್ಲ ಸಮಸ್ಯೆಯನ್ನು ಪರಿಹರಿಸಿಕೊಂಡು ಸರ್ಕಾರ ಒಟ್ಟಿಗೆ ಹಣವನ್ನು ಕೂಡ ಕೊಟ್ಟಿದೆ ಅಂತ ಹೇಳ್ಬೋದು. ಇಲ್ಲಿ ಏನಂದರೆ ಫೆಬ್ರವರಿ ತಿಂಗಳ ಮೊದಲ ವಾರದಿಂದಲೇ 6ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಲು ಬ್ಯಾಂಕ್ಗೆ ಸರ್ಕಾರದಿಂದ ಹಣ ಜಮಾ ಮಾಡಲಾಗಿದೆ. ಇಲ್ಲಿ ಕೆಲವು ಪ್ರದೇಶದ ಮಹಿಳೆಯರಿಗೆ ಮಾತ್ರ 6ನೇ ಕಂತಿನ ಹಣ ಜಮೆ ಆಗಿದೆ ಹಾಗೂ ಈ ಪ್ರಕ್ರಿಯೆ ಕೂಡ ಮುಂದುವರೆದಿದೆ. ಫೆಬ್ರವರಿ ತಿಂಗಳ ಕೊನೆಯ ಒಳಗೆ ನಿಮಗೆ ಮತ್ತೆ ಖಾತೆಗೆ 2,000 ರೂಪಾಯಿ ಬಂದುಬಿಟ್ಟು ಬೀಳ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಎಲ್ಲ ಕಂತಿನ ಹಣ ಜಮಾ ಆಗಬೇಕಂದ್ರೆ ಮೊದಲು ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ, ಆಗಿದಿರುವಂಥ ಚೆಕ್ ಮಾಡ್ಕೊಳ್ಳಿ, KYC ಅಪ್ಡೇಟ್ ಮಾಡ್ಕೊಳ್ಳಿ, NPCI ಮ್ಯಾಪಿಂಗ್ ಕೂಡ ಆಗಿರಬೇಕು. ಈ ಕೆಲಸ ಆದರೆ ಮುಂದಿನ ಕಂತು ನಿಮಗೆ 2,000 ರೂಪಾಯಿ ಮಿಸ್ ಆಗೋದಿಲ್ಲ, ಬರುತ್ತೆ ಅಂತೇಳಿ ಹೇಳಿದ್ದಾರೆ. ದಯವಿಟ್ಟು ಅದನ್ನು ಗ್ಯಾಪ್ ನೋಡ್ಕೊಳ್ಳಿ. ಥ್ಯಾಂಕ್ ಯು.